ಹಲೋ ಗಾಯ್ಸ್, ಈ ಒಂದು ವಿಡಿಯೋನಲ್ಲಿ ಫೋನ್ಪೇ ಅಪ್ಲಿಕೇಶನಿಂದ ನೀವು ಯಾವ ರೀತಿಯಾಗಿ ಅಪ್ ಟು 5 ಲಕ್ಷ ರೂಪಾಯಿ ವರೆಗೆ ಸಾಲ ತಗೊಬೋದು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು ಗಾಯ್ಸ್, ಫೋನ್ಪೇ ಅಪ್ಲಿಕೇಶನ್ ಇವಾಗ 5 ಲಕ್ಷ ರೂಪಾಯಿ ವರೆಗೆ ಸಾಲನ ಎಲ್ರಿಗೂ ಕೊಡ್ತಾ ಇದೆ. ನೀವು ಫೋನ್ಪೇನ ಇಲ್ಲಿ ಬಿಲ್ ಪೇಮೆಂಟ್ಸ್ ಮಾಡಲಿಕ್ಕೆ, ನಂತರ ಮನಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಯೂಸ್ ಮಾಡ್ಕೊತಿರ್ತೀರ. ಬಟ್ ಇಲ್ಲಿ ಫೋನ್ಪೇ ಅಪ್ಲಿಕೇಶನಿಂದ ಇವಾಗ ನೀವು ಲೋನ್ ಕೂಡ ತಗೋಬೋದು. ಸೊ ಯಾವ ರೀತಿಯಾಗಿ ಇಲ್ಲಿ ಲೋನ್ ಸಿಗುತ್ತೆ, ಯಾರಿಗೆಲ್ಲ ಸಾಲ ಸಿಗುತ್ತೆ, ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ ಮನೆಯಲ್ಲಿ ಯಾರೂ ಕೂಡ ಸಾಲ ಕೊಡ್ತಾ ಇಲ್ಲ, ಅಥವಾ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಬ್ಯಾಂಕ್ಸ್ಗಳಾಗಿರ್ಬೋದು, ಯಾರು ಕೂಡ ನಿಮಗೆ ಸಾಲ ಕೊಡ್ತಾ ಇಲ್ಲ, ಆ್ಯಂಡ್ ಎಲ್ಲಿಂದನೂ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ ಅಂತಂದರೆ ಫೋನ್ಪೇ ಅಪ್ಲಿಕೇಶನ್ ಅಂತಲೇ ನೀವು ತಗೋಬೋದು. ಇದು ನಿಮ್ಮ ಫೇವ್ರೆಟ್ ಅಪ್ಲಿಕೇಶನ್ ಆಗಿರುತ್ತೆ ಹಲವಾರು ಜನದ್ದು. ಆ್ಯಂಡ್ ಇವಾಗ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ ಪ್ರೆಸ್ ಮಾಡಿ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾಕು ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ನನಗೆ ಗೊತ್ತಿದೆ ಗೈಸ್, ನಿಮ್ಮಲ್ಲಿ ಹಲವಾರು ಜನ ಫೋನ್ಪೇ ಅಪ್ಲಿಕೇಶನ್ ಯೂಸ್ ಮಾಡ್ಕೊತಿರ್ತೀರ. ಸೊ ಇವಾಗ ಫೋನ್ಪೇ ಅಪ್ಲಿಕೇಶನ್ ಇಂದ ಕೂಡ ಲೋನ್ ತಗೋಬಹುದು. ಸೊ ಮೊದಲೇದಾಗಿ ಫೋನ್ಪೇ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಆದ್ಮೇಲೆ ಈ ರೀತಿಯ ನಿಮಗೆ ಇಂಟರ್ಫೇಸ್ ಅನ್ನ ನೋಡ್ಲಿಕ್ಕೆ ಸಿಗುತ್ತೆ. ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿ, ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ರೀಚಾರ್ಜ್ ಅಂಡ್ ಪೇ ಬಿಲ್ಸ್ ಅಂತ ಇರುತ್ತೆ. ಸೊ ರೀಚಾರ್ಜ್ ಅಂಡ್ ಪೇ ಬಿಲ್ಸ್ ಆಪ್ಷನ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಲೋನ್ ರಿಪೇಮೆಂಟ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡಿ ಎಲ್ಲ ಜೆನ್ಯೂನ್ ಅಪ್ಲಿಕೇಶನ್ ಇರ್ತವೆ, ಇಲ್ಲಿ ಲಿಸ್ಟೆಡ್ ಇರ್ತವೆ, RBI ರಿಜಿಸ್ಟರ್ಡ್ NBFC ಆ್ಯಪ್ಗಳಾಗಿರ್ತವೆ. ಸೊ ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ, ಇಲ್ಲಿ ನೋಡ್ತಾ ಇರಬಹುದು ಹೋಮ್ ಕ್ರೆಡಿಟ್ ಇದೆ. ಹೋಮ್ ಕ್ರೆಡಿಟ್ ಬಂದ್ಬಿಟ್ಟು ಒಂದು RBI ರಿಜಿಸ್ಟರ್ಡ್ NBFC ಆ್ಯಪ್ ಅನ್ನೋದಾಗಿದೆ. ಸೊ ಈ ಒಂದು ಅಪ್ಲಿಕೇಶನ್ ಇಂದ ನೀವು ಲೋನ್ನ ತಗೋಬಹುದು. ಅಂದ್ರೆ ಯಾವ ರೀತಿಯಾಗಿ ತಗೋಬೇಕು ಅಂತಂದ್ರೆ, ಮೊದಲೇದಾಗಿ ನೀವಿಲ್ಲಿ ನಿಮ್ಮ ಒಂದು ಲೋನ್ ಅಕೌಂಟ್ ನಂಬರ್ ಏನಿರುತ್ತೆ ಅದನ್ನ ನೀವು ಎಂಟರ್ ಮಾಡ್ಕೊಂಡ್ರೆ ನೀವು ಈ ಒಂದು ಆ್ಯಪ್ ಅಲ್ಲಿ ಲೋನ್ ತಗೊಂಡಿದ್ರೆ ಅದನ್ನ ಇಲ್ಲಿಂದ ರೀಪೇಮೆಂಟ್ ಮಾಡ್ಕೋಬಹುದು. ನಮ್ಗೆ ಇಲ್ಲಿ ಒಂದು ಹಿಂಟ್ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಇಲ್ಲಿ ಹೋಮ್ ಕ್ರೆಡಿಟ್ ಬಂದ್ಬಿಟ್ಟು ಒಂದು ಜೆನ್ಯೂನ್ ಅಪ್ಲಿಕೇಶನ್ ಅಂತ. ಓಕೆ, ನೀವು ಇವಾಗ ಏನ್ ಮಾಡಬೇಕು ಅಂತಂದ್ರೆ, ಸೊ ಇವಾಗ ನೀವು ಪ್ಲೇ ಸ್ಟೋರ್ ಅಲ್ಲಿ ಬರಬೇಕು. ಬಂದ ತಕ್ಷಣ ಇಲ್ಲಿ ಸರ್ಚ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಹೋಮ್ ಕ್ರೆಡಿಟ್ ಅಂತ ಸರ್ಚ್ ಮಾಡ್ಕೊಡಿ. ಸೊ ಹೋಮ್ ಕ್ರೆಡಿಟ್ ಅಂತ ಸರ್ಚ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ನೋಡ್ಲಿಕ್ಕೆ ಸಿಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಡಿ. ಓಪನ್ ಮಾಡ್ಕೊಂಡ ತಕ್ಷಣ ನೀವು ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಈ ಒಂದು ಆ್ಯಪ್ ಅಲ್ಲಿ ಲೋನ್ ಸಿಕ್ಕರೆ ಓಕೆ, ಲೋನ್ ಸಿಕ್ಕಿಲ್ಲ ಅಂತಂದ್ರೆ ಮತ್ತೆ ನೀವು ಫೋನ್ಪೇ ಅಪ್ಲಿಕೇಶನ್ ಅಲ್ಲಿ ಬನ್ನಿ. ಫೋನ್ಪೇ ಅಪ್ಲಿಕೇಶನ್ ಬಂದ ತಕ್ಷಣ ಮತ್ತೆ ಸ್ಕ್ರೋಲ್ ಮಾಡ್ಕೊಳ್ಳಿ, ಅಥವಾ ಇಲ್ಲಿ ಸರ್ಚ್ ಕೂಡ ಮಾಡ್ಕೋಬಹುದು, ಲೈಕ್ ಮನಿ ವ್ಯೂ ಆಗಿರ್ಬೋದು, ನಂತರ ನಾವಿ. ಓಕೆ, ಸೊ ನಾವಿ ಅಪ್ಲಿಕೇಶನ್ ನೋಡ್ತಾ ಇರ್ಬೋದು, ನಾವಿ ಲೋನ್ಸ್ ಅಂತ ಇದೆ, ರೈಟ್. ಸೊ ಇವಾಗ ನಮ್ಗೆ ಏನು ಗೊತ್ತಾಯಿತು, ನಾವಿ ಅಪ್ಲಿಕೇಶನ್ ಕೂಡ ಒಂದು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ, ಒಂದು ಜೆನ್ಯೂನ್ ಅಪ್ಲಿಕೇಶನ್ ಆಗಿದೆ. ಓಕೆ, ಫೋನ್ಪೇನೇ ಪ್ರಮೋಟ್ ಮಾಡ್ತಾ ಇದೆ ಅಂತಂದರೆ ನಿಮಗೆ ಗೊತ್ತಿರುತ್ತೆ, ಲೈಕ್ ನಾವಿ ಅಪ್ಲಿಕೇಶನ್ ಕೂಡ ಒಂದು ಜೆನ್ಯೂನ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೀವು ನಾವಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಇವಾಗ ಏನು ಮಾಡಬೇಕು, ನೀವು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ಮತ್ತೆ ನೀವು ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬಹುದು. ಒಂದು ಅಥವಾ ಎರಡು ಅಥವಾ ಮೂರು, ಹೀಗೆ ನೀವು ಎಷ್ಟು ಲೋನ್ ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊತೀರಾ, ನಿಮಗೆ ಯಾವುದಾದ್ರೂ ಒಂದರಲ್ಲಿ ಪಕ್ಕಾ ಲೋನ್ ಸಿಗುತ್ತೆ. ಓಕೆ, ಹೀಗೆ ಹಲವಾರು ಇಲ್ಲಿ ಅಪ್ಲಿಕೇಶನ್ಸ್ಗಳು ಲಿಸ್ಟೆಡ್ ಇದ್ದೇ ಇದಾವೆ ಗೈಸ್. ಓಕೆ, ಸೊ ನೀವು ನೋಡ್ತಾ ಇರ್ಬೋದು ಹಲವಾರು ಅಪ್ಲಿಕೇಶನ್ಗಳು ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದಾವೆ. ಲೈಕ್ ಇಲ್ಲಿ ಕ್ರೆಡಿಟ್ ಬಿ ಇದೆ, ಸೊ ನಾ ಇಲ್ಲಿ ಸರ್ಚ್ ಮಾಡ್ಕೊತೀನಿ. ಓಕೆ, ಸೊ ನೋಡ್ತಾ ಇರ್ಬೋದು ಇಲ್ಲಿ ಕ್ರೆಡಿಟ್ ಬಿ ಅಂತ ಸರ್ಚ್ ಮಾಡ್ಕೊಂಡೆ, ರೈಟ್. ಸೊ ಇದೇ ರೀತಿಯಾಗಿ ಹಲವಾರು ಅಪ್ಲಿಕೇಶನ್ಸ್ಗಳು ನೋಡಲಿಕ್ಕೆ ಸಿಗ್ತಾ ಇದೆ, IIFL ಇದೆ. ಓಕೆ, ನಮ್ಗೆ ಇವಾಗ ಕ್ರೆಡಿಟ್ ಬಿ ಗೊತ್ತಾಯ್ತಲ್ವಾ. ಸೊ ಮತ್ತೆ ನೀವು ಏನು ಮಾಡಬೇಕು, ಪ್ಲೇ ಸ್ಟೋರ್ ಬಂದ್ಬಿಟ್ಟು ಮತ್ತೆ ನೀವು ಇಲ್ಲಿ ಕ್ರೆಡಿಟ್ ಬಿ ಅಂತ ಸರ್ಚ್ ಮಾಡ್ಕೋಬೇಕು. ಆ್ಯಂಡ್ ಅಪ್ಲಿಕೇಶನ್ ಇದು ಜೆನ್ಯೂನ್ ಅಂತ ನಿಮ್ಗೆ ಗೊತ್ತಾಯಿತು, RBI ರಿಜಿಸ್ಟರ್ಡ್ NBFC ಆ್ಯಪ್ ಅಂತ ಗೊತ್ತಾಯಿತು, ಇನ್ಸ್ಟಾಲ್ ಮಾಡ್ಕೊಂಡು ಮತ್ತೆ ಅಪ್ಲೈ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ನೀವು ಇಲ್ಲಿ ಯಾವ್ದ್ಯಾವ್ದು ಇದಾವೆ ನೋಡಿ, ಜೆನ್ಯೂನ್ ಅಪ್ಲಿಕೇಶನ್ ಇದಾವೆ, ಅವು ಎಲ್ಲದೂ ನಿಮಗೆ ಲೋನ್ ಕೊಟ್ಟೇ ಕೊಡುತ್ತೆ ಗೈಸ್. ಓಕೆ, ಸೊ ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ, ಲೋನ್ ಅಪ್ಲೈ ಮಾಡಿಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ, ಐ ಬಟನ್ಲ್ಲಿ ಡಿಸ್ಕ್ರಿಪ್ಷನ್ಲ್ಲಿ ವೀಡಿಯೋ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋ ನೋಡ್ಕೊಂಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಕ್ಯಾಶಿ ಅಂತಿದೆ, ಕ್ಯಾಶಿ ಕೂಡ ಒಂದು ಜೆನ್ಯೂನ್ ಅಪ್ಲಿಕೇಶನು. ಓಕೆ, RBI ರಿಜಿಸ್ಟರ್ಡ್ NBFC ಆ್ಯಪ್, ಹೀಗೆ ಹಲವಾರು ಲೋನ್ ಅಪ್ಲಿಕೇಶನ್ಸ್ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಓಕೆ, ನಾನು ನಿಮಗೆ ಒಂದು ಲಿಸ್ಟ್ ಕೂಡ ಕೊಡ್ತೀನಿ ನೆಕ್ಸ್ಟು, ಆ ಒಂದು ಲಿಸ್ಟಲ್ಲಿ ಬರುವಂಥ ಅಪ್ಲಿಕೇಶನ್ಸ್ ಯಾವ್ಯಾವ ಇದಾವೆ ಅದರಲ್ಲೆಲ್ಲ ನೀವು ಟ್ರೈ ಮಾಡಿ ಪಕ್ಕಾ ಲೋನ್ ಸಿಕ್ಕೇ ಸಿಗುತ್ತೆ. ಅಥವಾ ನೀವೇ ಒಂದು 5ನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್, ಇಲ್ಲಿ ಇರುವಂತಹ ಅಪ್ಲಿಕೇಶನ್ಸಲ್ಲಿ ಒಂದು 5 ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ, ಪಕ್ಕಾ ಲೋನ್ ಸಿಕ್ಕೇ ಸಿಗುತ್ತೆ, 100% ಲೋನ್ ಸಿಕ್ಕೇ ಸಿಗುತ್ತೆ. ಓಕೆ, ಆದಾಗ್ಯೂ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅನ್ಕೊಳ್ಳಿ, ಸೊ ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತೋರಿಸ್ಕೊಡ್ತೀನಿ, ಅದರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು ಗೈಸ್, ಸೊ ಟ್ರೂ ಬ್ಯಾಲೆನ್ಸ್ ಎಷ್ಟು ಬೆಸ್ಟ್ ಕಂಪ್ನಿ ಅಂತಂದರೆ ನೀವು ನಂಬಲ್ಲ ಗೈಸ್. ಟ್ರೂ ಬ್ಯಾಲೆನ್ಸ್ ಇಂದ ನಾನು 1 ಲಕ್ಷ ಕ್ಯಾಶ್ ಲೋನ್ ಮತ್ತು 1 ಲಕ್ಷ ಲೆವೆಲ್ ಅಪ್ ಲೋನ್ನ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಲೋನ್ನ ತೊಗೊಂಬಿಟ್ಟು ಡೀಟೇಲ್ ಆಗಿ ಬ್ಯಾಂಕ್ ಅಕೌಂಟಿಗೆ ತೊಗೊಂಬಿಟ್ಟು ಕೂಡ ನಮಗೆ ತೋರಿಸ್ಕೊಟ್ಟಿದ್ದೀನಿ. ಐ ಬಟನ್ಲ್ಲಿ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕೇ ಇರುತ್ತೆ, ನೀವು ನೋಡ್ಕೋಬೋದು. ಓಕೆ, ಸೊ ಆ್ಯಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಆ್ಯಪ್ ಲಿಂಕ್ನ ಇನ್ಸ್ಟಾಲ್ ಮಾಡ್ಕೊಂಡು, ಸೊ ಇಲ್ಲಿ ಪ್ಲೇ ಸ್ಟೋರ್ ಮೇಲೆ ರೀಡೈರೆಕ್ಟ್ ಆಗ್ತೀರಾ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ನೀವು ಈಸಿಲಿ ಲೋನ್ನ ತಗೋಬೋದು ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನಿಂದ. ಬೆಸ್ಟ್ ಇದೆ
ಇದ್ದಾವೆ. 5 ಕೋಟಿಗೆ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್. ಇದನ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಗೈಸ್, ಓಕೆ. ಸೊ ಯಾವ ಗೈಸ್ ಇಷ್ಟಿರುತ್ತೆ ಫೋನ್ ಪೇ ಅಪ್ಲಿಕೇಶನ್ ಇಂದ ಈ ರೀತಿಯಾಗಿ ನೀವು ಸಾಲನ ತಗೋಬಹುದು. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಗೈಸ್, ಓಕೆ. ಸೊ ಅಂಡ್ ಇಲ್ಲಿ ಲೋನ್ ರಿಪೇಮೆಂಟ್ ಮಾಡಬೇಕು ಅನ್ನೋರು ರಿಪೇಮೆಂಟ್ ಕೂಡ ಮಾಡ್ಕೋಬಹುದು. ನೀವು ಯಾವೊಂದು ಆಪ್ ಅಥವಾ ಫೈನಾನ್ಸ್ ಕಂಪನಿ ಅಥವಾ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿರ್ತೀರಾ, ಇಲ್ಲಿ ಬಂದು ನೀವು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡು ನೀವು ಲೋನ್ನ ಕಟ್ಕೋಬಹುದು ಗೈಸ್, ಫೋನ್ ಪೇ ಅಂತಾನೆ, ಓಕೆ. ಸೊ ಡೈರೆಕ್ಟ್ ಆಗಿ ಇಲ್ಲಿ ಆಪ್ ಇಂದ ಕಟ್ಟಬೇಕು ಅಂತೇನಿಲ್ಲ. ಸೊ ಇಲ್ಲಿ ಲೋನ್ ರಿಪೇಮೆಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ಒಂದು ಆಪ್ ಅಲ್ಲಿ ಲೋನ್ ತಗೊಂಡಿರ್ತೀರಾ ಆ ಒಂದು ಆಪ್ ಅನ್ನ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ರಿಜಿಸ್ಟರ್ಡ್ ಇತ್ತು ಅಂತಂದ್ರೆ ಇಲ್ಲಿಂದಾನೆ ನೀವು ರಿಪೇಮೆಂಟ್ ಮಾಡ್ಕೋಬಹುದು, ಓಕೆ. ಸೊ ಇಷ್ಟಿರುತ್ತೆ. ಸೊ ಈ ರೀತಿಯಾಗಿ ನೀವು ಫೋನ್ ಪೇ ಅಂತ ಲೋನ್ ತಗೋಬಹುದು, ಜೊತೆಗೆ ರಿಪೇಮೆಂಟ್ ಕೂಡ ಮಾಡ್ಕೋಬಹುದು. ಸೊ ಇದಾಗಿರುತ್ತೆ ಗೈಸ್ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.